घोषणे निरीक्षे गठबंधन सभेगे अधिकारी नियोजने विचार कांग्रेस सरकार विरुद्ध कुमारस्वामी असमाधान व्यक्तपडिसिदारे 40 ವರ್ಷದ ಇತಿಹಾಸದಲ್ಲಿ ಈ ರೀತಿ ಎಂದೂ ನಡೆದಿಲ್ಲ ದೇಶದಲ್ಲಿ ರಾಜಕೀಯ ಸಭೆ ಎಲ್ಲಾ ಕಡೆ ನಡೆದಿದೆ ದ್ವಾರಪಾಲಕರಂತೆ ಕೆಲಸ ಮಾಡಲು ಅಧಿಕಾರಿಗಳನ್ನು ಇಳಿಸಿದ್ದಾರೆ ಐಎಎಸ್ ಅಧಿಕಾರಿಗಳ ನಿಯಮವನ್ನ ಗಾಳಿಗೆ ತೂರಿದ್ದಾರೆ गठबंधन सभेगे अधिकारी नियोजने विचार के सरकार विरुद्ध एचडीके असमाधान व्यक्तपडिसिदु 40 वर्षद इतिहास यावत्तू नडेदिल्ल देश राजकीय सभे एल्ला कडे नडेदिदे नावु सभेगे होगिद्दाग शासकरु संसदरन्न कळिसि आह्वान माडिसिद्रु अंद्रे ई हिंदे पश्चिम बंगाळदल्ली ममता ब्यानर्जी अवरु हलवरु नायकर सभेयन्न नडेसिद्रु कलकत्तादल्ली सभेगे नमगे आह्वान कोट्टिद्रु नावु सभेगे होगिद्दाग शासकरु संसदरन्न कळिसि आह्वान माडिसिद्रु अदरल्ली स्वेच्छाचार ಐಎಎಸ್ ಅಧಿಕಾರಿಗಳ ನಿಯಮವನ್ನ ಗಾಳಿಗೆ ತೂರಿದ್ದಾರೆ ಸಿಎಂ ಆದೇಶ ಮಾಡಿರೋದು ಅಂತ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ ಸಿಎಂ ದೊಡ್ಡ ಮಟ್ಟದ ನಾಯಕರು ಓಕೆ ದ್ವಾರಪಾಲಕರ ರೀತಿ ಕೆಲಸ ಮಾಡೋದನ್ನ ಅಧಿಕಾರಿಗಳನ್ನ ಯಾವ ಮಟ್ಟಕ್ಕೆ ಇಳಿಸಿದ್ದಾರೆ ಇನ್ನು 50 ಜನ ನಾಯಕರನ್ನ ಕರೆಸಿಕೊಳ್ಳಿ ಶಾಸಕರು ಮಂತ್ರಿ ಸಿಎಂ ಹೋದ್ರೆ ಪರವಾಗಿಲ್ಲ ಅಧಿಕಾರ ದುರುಪಯೋಗಪಡಿಸಿಕೊಳ್ಳೋದು ಸರಿಯಲ್ಲ ಅಂತ ಕಿಡಿಕಾರಿದ್ರು ಸಿಎಂ ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಪ್ರೋಟೋಕಾಲ್ ಪ್ರಕಾರ ಕೊಟ್ಟಿದೀವಿ ಅಂತ 40 ವರ್ಷದ ಇತಿಹಾಸದಲ್ಲಿ 40 ವರ್ಷದ ಇತಿಹಾಸದಲ್ಲಿ ಈ ರೀತಿನಲ್ಲಿ ಎಂದೂ ಸಹ ನಡೆದಿಲ್ಲ ಈ ರೀತಿಯ ರಾಜಕೀಯದ ಸಭೆಗಳು ಬಹಳ ಕಡೆ ನಡೆದಿದೆ ಈಗ ಉದಾಹರಣೆಗೆ ನಾನೇ ವೆಸ್ಟ್ ಬೆಂಗಾಲ್ ನಲ್ಲಿ ಮಮತಾ ಬ್ಯಾನರ್ಜಿ ಅವರು ಬಹುಶಃ ಈ ಒಂದು 5 ವರ್ಷದ ಹಿಂದೆ ಅವರ ಕಳೆದ ವಿಧಾನಸಭೆ ಲೋಕಸಭೆ ಚುನಾವಣೆಗಿಂತ ಮುಂಚೆ ममता ಬ್ಯಾನರ್ಜಿಯವರು ದೇಶದ ಹಲವಾರು ಭಾಗದ ನಾಯಕರುಗಳನ್ನು ಕಲ್ಕತ್ತಾದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ರು ಅದಕ್ಕೆ ನಮಗೆಲ್ಲರಿಗೂ ಆಹ್ವಾನ ಕೊಟ್ಟಿದ್ರು ಆ ಸಭೆಗೆ ನಾವು ಹೋದಾಗ ಅವರ ಪಕ್ಷದ ಎಂಎಲ್ಎಗಳು ಸಂಸತ್ ಸದಸ್ಯರನ್ನ ಏರ್ಪೋರ್ಟ್ ಗೆ ಕಳಿಸಿ ನಮ್ಮನ್ನು ರಿಸೀವ್ ಮಾಡಿದ್ರು ಯಾವುದೇ ಸರ್ಕಾರದ ಅಧಿಕಾರಿಗಳನ್ನ ಕಳಿಸಿರಲಿಲ್ಲ ಅವತ್ತು ಸಹ ಮಮತಾ ಬ್ಯಾನರ್ಜಿಯವರು ಇದು ಸ್ವೇಚ್ಛಾಚಾರವಾಗಿ ಇವತ್ತು ಐಎಎಸ್ ಅಧಿಕಾರಿಗಳನ್ನು ಅವರ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಇವತ್ತು ಮುಖ್ಯಮಂತ್ರಿಗಳಿಂದ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳೇ ನೇರವಾಗಿ ಇವತ್ತು ಆದೇಶ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ ಯಾವುದಾದರೂ ಒಂದು ರಾಜ್ಯದಲ್ಲಿ ಈ ರೀತಿಯ ಒಂದು ರಾಜಕೀಯದ ಬೆಳವಣಿಗೆಯಲ್ಲಿ ಸರ್ಕಾರಿ ನೌಕರನ ಸರ್ಕಾರದ ಐಎಎಸ್ ಅಧಿಕಾರಿಗಳನ್ನು ಈ ರೀತಿ ಹಲವಾರು ರಾಜ್ಯಗಳಿಂದ ಬಂದ ಮುಖ್ಯಮಂತ್ರಿಗಳು ಓಕೆ ಮುಖ್ಯಮಂತ್ರಿಗಳು ದೊಡ್ಡ ಮಟ್ಟದ ವಿಐಪಿಸ್ ಒಂದು ಭಾಗ ಓಕೆ ಈ ಅಲ್ಲಿ ಬಂದಂತವರಿಗೆ ಎಲ್ಲರಿಗೂ ಐಎಎಸ್ ಆಫೀಸರ್ಗಳನ್ನ ಅವರ ದ್ವಾರಪಾಲಕರಾಗಿ ಕೆಲಸ ಮಾಡಲಿಕ್ಕೆ ಆದೇಶ ಮಾಡಿ ಇವತ್ತು ಐಎಎಸ್ ನ ಅಧಿಕಾರಿಗಳ ಒಂದು ಜವಾಬ್ದಾರಿಯನ್ನು ಯಾವ ಅಂತ ಕೇಳಿಸ್ತಾ ಇದ್ದಾರೆ ಅವರನ್ನ ಪಕ್ಷದ ಕಾರ್ಯಕರ್ತರ ಮಾಡ್ಕೊಳ್ಳಿ ಕೊಟ್ಟಿದ್ದಾರೆ ಐಎಎಸ್ ಅಧಿಕಾರಿಗಳನ್ನ ಇವರು ಈ ಸಭೆಯನ್ನು ಮಾಡೋದು ನಮಗೆ ತಕರಾರಿಲ್ಲ ಇನ್ನೂ 50 ಜನ ಕರೆಸ್ಕೊಳ್ಳಿ ಆದರೆ ಇವರು ಪಕ್ಷದಲ್ಲಿ ಈ ಕಾರ್ಯಕ್ರಮಕ್ಕೆ ಏನು ಚಾಲನೆ ಕೊಟ್ಟಿದ್ದಾರೆ ಪಕ್ಷದ ಶಾಸಕರು ಎಂಎಲ್ಎಗಳು ಮಂತ್ರಿಗಳು ಇದ್ದಾರೆ ಹೋಗಲಿ ಹೋಗಿದ್ದಾರೆ ನೋಡಿದೆ ಹಲವಾರು ಮಂತ್ರಿಗಳು ಎಲ್ಲರೂ ಹೋಗಿದ್ದಾರೆ ಅದಕ್ಕೆ ನಮ್ಮ ತಕರಾರು ಇಲ್ಲ ಆದರೆ ಸರ್ಕಾರಿ ನೌಕರನ್ನ ಐಎಎಸ್ ಅಧಿಕಾರಿಗಳನ್ನ ಈ ರೀತಿ ಅಧಿಕಾರ ದುರುಪಯೋಗಪಡಿಸಿ ಇಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಒಂದು ಪಕ್ಷದ ಕಾರ್ಯಕ್ರಮ ಇದು ಪಕ್ಷಗಳ ಕಾರ್ಯಕ್ರಮ ಪಕ್ಷಗಳ ಕಾರ್ಯಕ್ರಮಕ್ಕೆ ಸರ್ಕಾರದ ಉನ್ನತ ಅಧಿಕಾರಿಗಳನ್ನು ಅವರನ್ನ ಕಾಯಲಿಕ್ಕೆ ಡೆಪ್ಯೂಟಿ ಮಾಡ್ತಾರೆ ಅಂದ್ರೆ ಇದು ಇದಕ್ಕಿಂತಲೂ ನಾಚಿಕೆಗೇಡು ಇದಕ್ಕಿಂತ ಅಧಿಕಾರದ ದುರುಪಯೋಗ ಇರಬಹುದು ನಾವು ಮತ್ತೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅವರಿಗೆ ಉತ್ತರ ಕೊಡಲಿಕ್ಕೆ ಆಗಲ್ಲವಲ್ಲ ಅದಕ್ಕೆ ಹೇಳ್ತಾರೆ ಇದು ಮಾನ ಅಪರಾಧದ ಕೆಲಸ ಮಾಡ್ಕೊಂಡವರೇ ಉತ್ತರ ಕೊಡಲಿಕ್ಕೆ ಆಗಲ್ಲ ಅದಕ್ಕೆ ಅಯೋ ಕುಮಾರ್ ಸ್ವಾಮಿ ಅವರಿಗೆ ಪ್ರಚಾರ ಬೇಕು ಹೇಳ್ಕೊಂಡವರೇ ಅಂತ ಯಾವ ಸರ್ಕಾರದಲ್ಲಿ ಯಾವ ಸರ್ಕಾರದಲ್ಲಿ ಐಎಎಸ್ ನ ಅಧಿಕಾರಿಗಳು ಡೆಪ್ಯೂಟಿ ಮಾಡಿದ್ದಾರೆ ಈಗ ಹಿಂದೆ ಜನತಾ ದಳದ ಸರ್ಕಾರ ಇದ್ದಾಗ ರಾಮಕೃಷ್ಣ ಗಡವರೇ ಮುಖ್ಯಮಂತ್ರಿ ಇದ್ದರಲ್ವೇ ಆಗಲೂ ಸಹ ಸಭೆಗಳಾಗಿದೆ ಅದಕ್ಕಿಂತ ಮುಂಚೆ ನಾವಿನ್ನು ಚಿಕ್ಕ ಮಕ್ಕಳು ಇದ್ದಾಗ ಗಾಜಿನ ಮನೆಯಲ್ಲಿ ಹಿಂದೆ ಪಕ್ಷಗಳು ಹೊಡಕೇನಾಯಿತು ಕಾಂಗ್ರೆಸ್ ಪಕ್ಷ ಇದ್ದಾಗ ಆಗಲೂ ಈ ರೀತಿ ಏನಾದರೂ ಆಗಿದೆಯಾ
यावत्तू सह एंदू सह नन्ना तिलवळिके इरतक्कंत